ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಫೆಬ್ರವರಿ ತಿಂಗಳ 2 ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃಕಾಲ 6:46, ಸೂರ್ಯಾಸ್ತ 6:20. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ, ಇದು ಈ ದಿನ ಅಪರಾಹ್ನ 4:28 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 3:31. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:43 11:07. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:46 ಹಾಗೆ ಅಪರಾಹ್ನ 3:07 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:13 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 7:08 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಮಾರ್ಗದರ್ಶಕ, ಒಂದು ಪೌರೋಹಿತ್ಯ ಸ್ಥಾನವನ್ನು ವಹಿಸುವಂಥವನು. ಹಾಗೆ ಒಂದು ಪಾಂಡಿತ್ಯವನ್ನಾಗಲಿ, ಭಾಗ್ಯವನ್ನಾಗಲಿ, ಧನ ಸಂಪತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಕಾರಕನಾಗಿರುವಂಥ ಗುರುವನ್ನು ಈ ದಿನ ಆರಾಧನೆ ಮಾಡುವಂಥ ದಿನ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭವನ್ನು ತರುವಂಥ ಗುರು ಈ ದಿನ ನಿಮ್ಮ ಉತ್ತಮ ಕೆಲಸಗಳಿಗೆ ಉತ್ತಮ ಫಲಿತಾಂಶವನ್ನೇ ಕೊಡ್ತಾನೆ. ಹಾಗಾಗಿ ಈ ದಿನ ಇರುವಂಥ ಗುರು ಹೊರ ಏನಿದೆ ಇದು ಬಹಳ ವಿಶೇಷವಾಗಿ ನೀವು ಪರಿಗಣಿಸಬೇಕಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 6:45 7:43. ಹಾಗೆ ಮಧ್ಯಾಹ್ನ 1:31 2:29. ಇನ್ನು ರಾತ್ರಿ 8:25 9:27 ಗುರು ಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃಕಾಲ 5:43 6:45. ಇನ್ನು ಮಧ್ಯಾಹ್ನ 12:33
ಒಂದು ಗಂಟೆ 1:31 ಹಾಗೆ ರಾತ್ರಿ 7:23 ರಾತ್ರಿ 8:27 ಶನಿ ಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಇದು ತುಂಬ ಚೆನ್ನಾಗಿದೆ, ತುಂಬ ಅನುಕೂಲವನ್ನು ತರುವಂತಹ ಹೊರ ರವಿ ಹೋರ. ಇದು ರಾಜಕೀಯ ಕ್ಷೇತ್ರದವರಿಗೆ ತುಂಬ ಅನುಕೂಲವನ್ನು ತರುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ರವಿ ಹೋರಾದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅಥವಾ ನೀವು ಆರಂಭ ಮಾಡುವಂತಹ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:41-9:39 ಹಾಗೆ ಅಪರಾಹ್ನ 3:27-4:25 ಇನ್ನು ರಾತ್ರಿ 10:29-11:31 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಇದು ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೂ ಕೂಡ ತುಂಬ ಲಾಭಾಂಶವನ್ನು ತರುವಂತಹ ಹೊರ ಈ ಶುಕ್ರ ಹೊರ. ಇದು ಒಂದು ಕಡೆ ಲಾಭವನ್ನು ತಂದರೆ ಮತ್ತೊಂದು ಕಡೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೂ ಕೂಡ ಅನುಕೂಲವನ್ನು ತರುತ್ತೆ. ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರ ಹೊರ ಚೆನ್ನಾಗಿದೆ. ಒಟ್ಟಾರೆ ನಿಮ್ಮ ವ್ಯವಹಾರದಲ್ಲಿ ಗರಿಷ್ಠ ಮಟ್ಟದ ಲಾಭವನ್ನು ಪಡ್ಕೊಳ್ಳುವಂಥ ದಿನ ಈ ಗುರುವಾರದ ದಿನದಲ್ಲಿರುವಂಥ ಶುಕ್ರ ಹೊರ. ಇದು ಈ ದಿನ ಬೆಳಿಗ್ಗೆ 9:39-10:37 ಹಾಗೆ ಅಪರಾಹ್ನ 4:25-5:23 ಇನ್ನು ರಾತ್ರಿ 11:31-12:33 ಶುಕ್ರ ಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಬುಧ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡಬೇಕು ಅಂತಿದ್ರೆ ಈ ಬುಧ ಹೋರಾದಲ್ಲಿ ಮಾಡಬೇಡಿ, ಏಕೆಂದರೆ ನಿಮ್ಮ ಪ್ರಯತ್ನಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಹಾಗೆ ಪಾರ್ಟ್ನರ್ಶಿಪ್ ಡೇಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೂ ಕೂಡ ಈ ಬುಧ ಹೋರ ಅಷ್ಟಾಗಿ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಈ ದಿನ ಬುಧ ಹೊರ ಇರುವಂತಹ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 10:37-11:35 ಹಾಗೆ ಸಂಜೆ 5:23-6:21 ಇನ್ನು ರಾತ್ರಿ 12:33-1:35 ಬುಧ ಹೊರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡಬೇಕು, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿ. ನಿಮ್ಮ ಶ್ರಮ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಅಂಶವನ್ನು ನೀವು ಗಮನದಲ್ಲಿಟ್ಕೊಳ್ಳೇಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇರುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಒಂದು ಅಂಶ ಸಿಕ್ಬೋದು, ಅದನ್ನು ಅನುಸರಣೆ ಮಾಡಿ ಖಂಡಿತ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗಾಗಿ ನಂಬಿಕೆಯಿಂದ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ, ಭಗವಂತನ ಅನುಗ್ರಹ ಸಿಗಬೇಕು, ಹಿರಿಯರ ಆಶೀರ್ವಾದ ಬೇಕು. ಅದಕ್ಕಾಗಿ ನಿಮ್ಮ ಪ್ರಯತ್ನಗಳು ಧನಾತ್ಮಕವಾಗಿರಲಿ. ಆದರೆ ಯಾವುದಕ್ಕೂ ಕೂಡ ಒಳ್ಳೆಯ ಮುಹೂರ್ತವನ್ನು ನೋಡುವಂಥದ್ದನ್ನು ಮಾತ್ರ ಬಿಡಬೇಡಿ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ದೇವರ ಪೂಜಾ ಸಮಯದಲ್ಲಿ ಅಥವಾ ಯಾವುದೇ ದೇವಸ್ಥಾನಗಳಿಗೆ ಹೋದಾಗ ಹೋಮ ಹವನಾದಿಗಳನ್ನು ಮಾಡಿದಾಗ ಮಂಗಳಾರತಿಯನ್ನು ಮಾಡ್ತಾರೆ. ಆ ಮಂಗಳಾರತಿಯನ್ನು ಮೊದಲು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ, ನಂತರದಲ್ಲಿ ಅಲ್ಲಿ ನೆರೆದಿರುವಂಥ ಭಕ್ತಾದಿಗಳಿಗೆ ಮಂಗಳಾರತಿಯನ್ನು ಕೊಡುವಂಥ ಒಂದು ಪದ್ಧತಿ ಇದೆ. ಅದನ್ನು ತೆಗೆದುಕೊಳ್ಳುವಂಥ ಒಂದು ರೀತಿ ಹೇಗಿರುತ್ತೆ, ಹೇಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ವಿಚಾರವನ್ನು ನೋಡೋಣ. ಇಲ್ಲಿ ಮಂಗಳಾರತಿಯನ್ನು ಕೆಲವು ಭಕ್ತರು ಎರಡೂ ಕೈಗಳಿಂದ ತೆಗೆದುಕೊಳ್ತಾರೆ, ಕೆಲವರು ಒಂದೇ ಕೈಯಿಂದ ತೆಗೆದುಕೊಳ್ತಾರೆ. ಇದು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಜಿಜ್ಞಾಸೆ ನಮ್ಮಲ್ಲಿ ಆಗಾಗ್ಗೆ ಮೂಡುವಂಥದ್ದು ಇರುತ್ತೆ. ಆದರೆ ಯಾವುದೇ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಎರಡೂ ಕೈಗಳಿಂದ ಸ್ವೀಕಾರ ಮಾಡಬಾರ್ದು, ಕೇವಲ ಬಲಗೈ ಒಂದನ್ನು ಮಾತ್ರ ಉಪಯೋಗಿಸಬೇಕು. ಹಾಗೆ ಈ ಆರತಿಯನ್ನು ಬಲಗೈಯಿಂದ ಮಾತ್ರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ಕೆಲವರು ಕಣ್ಣಿಗೆ ಹೊತ್ಕೊಳ್ತಾರೆ, ಕೆಲವರು ತಲೆಯ ಮೇಲೆ ಇಟ್ಕೊಳ್ತಾರೆ. ಇದರಲ್ಲಿ ಸರಿಯಾದ ಕ್ರಮ ಯಾವುದು ಅಂತ ಹೇಳಿದ್ರೆ, ವರಾಹ ದೇವರು ತನ್ನ ಪತ್ನಿಗೆ ತಿಳಿಸಿರುವಂಥ ವಿಚಾರ ಏನಿದೆ, ಮಂಗಳಾರತಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಇದು ಶಾಸ್ತ್ರೋಕ್ತವಾಗಿ ಇರುವಂಥ ವಿಚಾರ. ಹಾಗಾಗಿ ಮೊದಲು ಮಂಗಳಾರತಿಯನ್ನು ತೆಗೆದುಕೊಂಡ ಮೇಲೆ
ಮೂರು ಸಲ ತೆಗೆದುಕೊಳ್ತಾರೆ. ಇದನ್ನು ಮೊದಲ ಸಲ ತಲೆಯ ಮೇಲೆ ಇಟ್ಕೊಳ್ಳುವಂಥದ್ದು, ಆಮೇಲೆ ಹೃದಯದ ಭಾಗಕ್ಕೆ, ನಂತರದಲ್ಲಿ ನಾಭಿಯ ಎಡಭಾಗಕ್ಕೆ ಮಂಗಳಾರತಿಯನ್ನು ತೆಗೆದುಕೊಳ್ಬೇಕು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಶಿರದಲ್ಲಿ ಇರುವಂತಹ ಅಮೃತವನ್ನು ಹೃದಯಕ್ಕೆ ತರಬೇಕು, ಹೃದಯದಲ್ಲಿ ಇರುವಂತಹ ಅಗ್ನಿಯನ್ನು ನಾಭಿಯ ಎಡಭಾಗದಲ್ಲಿ ಇರುವಂತಹ ಪಾಪ ಪುರುಷನಲ್ಲಿ ಸುಡಬೇಕು, ಅಲ್ಲಿಗೆ ನಮ್ಮ ದೇಹ ಶುದ್ಧವಾಗುತ್ತೆ ಅನ್ನುವಂಥದ್ದು. ಈ ಅನುಸಂಧಾನವನ್ನು ಪ್ರತಿಯೊಬ್ಬರೂ ಮಂಗಳಾರತಿಯನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಅನುಸರಣೆ ಮಾಡಬೇಕು. ಹಾಗಾಗಿ ತಲೆಯ ಮೇಲೆ ಇಟ್ಟುಕೊಂಡಂತಹ ಮೊದಲ ಸಲದ ಮಂಗಳಾರತಿ ಏನಿದೆ, ಇದು ನಮ್ಮ ಶಿರದಲ್ಲಿರುವಂಥ ಅಮೃತವನ್ನು ಹೃದಯಕ್ಕೆ ತಂದಾಗ ಹೃದಯ ಪರಿಶುದ್ಧವಾಗತ್ತೆ. ಹಾಗಾಗಿ ನಾವು ನೋಡುವಂತಹ ದೃಷ್ಟಿ ದೋಷರಹಿತವಾಗಿರುತ್ತೆ. ಆದ್ದರಿಂದಲೇ ನಮ್ಮಲ್ಲಿರುವಂಥ ಪಾಪ ಪ್ರಜ್ಞೆ ದೂರ ಆಗಬೇಕು, ಹೃದಯದಲ್ಲಿ ಯಾವುದೇ ಕಲ್ಮಶಗಳಿರಬಾರದು ಅಂತ ಹೇಳಿದ್ರೆ ಮಂಗಳಾರತಿಯನ್ನು ಮೊದಲು ಶಿರಕ್ಕೆ ತೆಗೆದುಕೊಂಡು ನಂತರ ಹೃದಯ ಸ್ಥಾನದಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಹೃದಯದಲ್ಲಿ ಏನಾದರೂ ಅಗ್ನಿ ಇದ್ದರೆ, ಅಂದರೆ ಯಾವುದೇ ಕೋಪ, ತಾಪ, ದ್ವೇಷ, ಅಹಂಕಾರ ಇತ್ಯಾದಿಗಳಿದ್ದರೂ ಕೂಡ ಅದನ್ನು ನಾಭಿಯ ಜಾಗಕ್ಕೆ ತಳ್ಳಿಬಿಡಬೇಕು, ಅಲ್ಲಿ ಅದು ವಿಸರ್ಜನೆ ಆಗುತ್ತೆ. ಹಾಗಾಗಿಯೇ ನಾವು ಪರಿಶುದ್ಧಾತ್ಮರಾಗಬೇಕು ಅಂತ ಹೇಳಿದ್ರೆ ಮಂಗಳಾರತಿಯನ್ನು ತೆಗೆದುಕೊಳ್ಳಲೇಬೇಕು. ಅದಕ್ಕಾಗಿಯೇ ಪೂಜಾದಿ ಸಮಯದಲ್ಲಿ ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡುವಂಥ ಒಂದು ವಿಶೇಷ ಪದ್ಧತಿ ನಮ್ಮ ಸಂಪ್ರದಾಯದಲ್ಲಿ ಇರುವಂಥದ್ದು. ಹಾಗಾಗಿ ಈ ವಿಚಾರವನ್ನು ಅನುಸಂಧಾನ ಮಾಡಿಕೊಳ್ಳಿ, ಖಂಡಿತ ನಿಮಗೆ ನಿಮ್ಮ ಪೂಜೆಯ ಫಲ ಲಭ್ಯವಾಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಗುರುವಾರದ ದಿನ, ಹಾಗೆ ಪ್ರದೋಷ ಇರುವಂಥ ದಿನ. ಈ ಗುರುವಾರದ ದಿನ ಬರುವಂಥ ಪ್ರದೋಷ ಏನಿದೆ, ಬಹಳ ಮಂಗಳಕರವಾದಂಥ ಪ್ರದೋಷ ಇದು. ಹಾಗೆ ಈ ಪ್ರದೋಷದ ಅರ್ಥ ನಮಗೆ ಗೊತ್ತಿದೆ, ಅಂದರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ನಾವು ಶಿವನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಪ್ರದೋಷ ಪೂಜೆಯಲ್ಲಿ ಸೇರಿಕೊಂಡಿರುವಂಥದ್ದು. ಹಾಗಾಗಿಯೇ ಈ ಪ್ರದೋಷದ ಪದ ಬಹಳ ವಿಶೇಷ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಪ್ರದೋಷ ಅನ್ನುವಂಥವ್ರ ವ್ಯಕ್ತಿ ಕಲ್ಪ ಮತ್ತು ದೋಷ ಅನ್ನುವಂಥವರ ಮಗ. ಅವನಿಗೆ ನಿಶಿತ ಮತ್ತು ವ್ಯುಸ್ತ ಅನ್ನುವಂಥ ಇಬ್ಬರು ಸಹೋದರರು ಕೂಡ ಇರ್ತಾರೆ. ಈ ಮೂರು ಹೆಸರುಗಳ ಅರ್ಥ ರಾತ್ರಿಯ ಆರಂಭ, ಮಧ್ಯಭಾಗ ಮತ್ತು ಅಂತ್ಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಪ್ರತಿ ತಿಂಗಳಲ್ಲಿ ಮತ್ತು ಪ್ರತಿ ಪಕ್ಷದ ಅವಧಿಯಲ್ಲಿ ತ್ರಯೋದಶಿ ದ್ವಾದಶಿಯ ಅಂತ್ಯವನ್ನು ಸೇರುವಾಗಿನ ಸಮಯ ಬಿಂದುವನ್ನು ಪ್ರದೋಷ ಅಂತ ಹೇಳಿ ಕರೀತಾರೆ. ಅಂದರೆ ದ್ವಾದಶಿಯ ದಿನ ಸಂಜೆಯ ಸಮಯದಲ್ಲಿ ಈ ಪ್ರದೋಷ ಆರಂಭ ಆಗುತ್ತೆ. ಹಾಗಾಗಿ ತ್ರಯೋದಶಿಯ ಆರಂಭವನ್ನು ಇದು ಸೂಚಿಸುವಂಥ ಕಾಲ. ಹಾಗಾಗಿ ನಮ್ಮಲ್ಲಿ ಇರುವಂಥ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಈ ಪ್ರದೋಷ ಪೂಜೆಯನ್ನು ಮಾಡಬೇಕು. ಈ ಪ್ರದೋಷ ಪೂಜೆಯನ್ನು ಮಾಡಿದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳನ್ನು ಆರಾಧನೆ ಮಾಡಿದಂತಹ ಫಲ ಸಿಕ್ಕತ್ತೆ. ಏಕೆಂದರೆ ಇಲ್ಲಿ ಶಿವ ತಮೋಗುಣದ ಸಾಕಾರ ಮೂರ್ತಿಯಾದರೆ ಮಹಾವಿಷ್ಣು ಸತ್ವಗುಣಕ್ಕೆ, ಹಾಗೆ ಬ್ರಹ್ಮದೇವರು ರಜೋಗುಣಕ್ಕೆ ಸಾಕಾರ ಮೂರ್ತಿಗಳು. ಈ ಮೂರು ಗುಣಗಳು ಪರಸ್ಪರ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರಬೇಕು ಅಂತ ಹೇಳಿದ್ರೆ ಅದು ಪ್ರದೋಷ ಕಾಲದಲ್ಲಿ ಮಾತ್ರ. ಹಾಗಾಗಿ ಸೃಷ್ಟಿ, ಸ್ಥಿತಿ, ಲಯಗಳ ಅಧಿಪತಿಗಳು ಪರಸ್ಪರ ಜೊತೆಯಾಗಿ ಬ್ರಹ್ಮಾಂಡ ನೃತ್ಯವನ್ನು ವಿಶ್ವದ ಸಮತೋಲನಕ್ಕಾಗಿ ಮಾಡಬೇಕು ಅನ್ನುವಂಥದ್ದು ಈ ಪ್ರದೋಷದ ಹಿಂದಿರುವಂಥ ಒಂದು ಅರ್ಥ. ಹಾಗಾಗಿಯೇ ಈ ಪ್ರದೋಷ ಪೂಜೆ ಬಹಳ ವಿಶೇಷ ಫಲವನ್ನು ಕೊಡುವಂಥ ಒಂದು ಪೂಜೆ. ಇನ್ನು ಈ ಗುರುಪ್ರದೋಷ ವ್ರತಕ್ಕೆ ಸಂಬಂಧಪಟ್ಟಂತಹ ಒಂದು ದಂತಕತೆ ಕೂಡ ಇದೆ, ವಿಶೇಷ ಅರ್ಥವನ್ನು ಕೊಡುವಂಥ ಈ ಒಂದು ದಂತಕತೆ. ಒಬ್ಬ ಭಕ್ತ ಹೇಗೆ ಶಿವನ ಕೃಪೆಗೆ ಪಾತ್ರನಾಗಬಹುದು, ಶಿವನಿಂದ ಹೇಗೆ ಅನುಗ್ರಹವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದನ್ನು ಇದು ತಿಳಿಸತ್ತೆ. ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗಿದ್ದಂತಹ ಒಬ್ಬ ಮಹಿಳೆ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ಲು. ತನ್ನನ್ನು ಮತ್ತು ತನ್ನ ಮಗನನ್ನು ನೋಡಿಕೊಳ್ಳಿಕ್ಕೆ ಅವಳು ಭಿಕ್ಷಾವೃತ್ತಿಯನ್ನು ಅನುಸರಣೆ ಮಾಡ್ತಾ ಇದ್ಲು. ಅಂದರೆ ಭಿಕ್ಷಾಟನೆ ಮಾಡಿ ತನ್ನ ಮಗನನ್ನು ಕೂಡ ಸಾಕ್ತಾ ಇದ್ಲು. ಒಂದು ದಿನ ತನ್ನ ಮನೆಗೆ ಹಿಂದಿರುಗುವಂತಹ ಸಂದರ್ಭದಲ್ಲಿ ಆ ದಾರಿಯಲ್ಲಿ ರಾಜಮನೆತನದ ಮಗುವನ್ನು ನೋಡ್ತಾಳೆ. ಆ ಮಗುವಿಗೆ ಗಾಯಗಳಾಗಿರುತ್ತೆ, ರಕ್ತ ದೇಹದಿಂದ ಒಸರ್ತಾ ಇರುತ್ತೆ. ಹಾಗಾಗಿ ಏನೋ ಅಪಘಾತ ಆಗಿರಬಹುದು ಅಂತ ಹೇಳಿ ಆ ಮಗುವನ್ನು ಎತ್ತಿಕೊಂಡು ತನ್ನ ಮನೆಗೆ ಹೋಗ್ತಾಳೆ. ಆ ಮಗುವಿಗೆ ಶುಶ್ರೂಷೆಯನ್ನು ಮಾಡಿ ಆ ಗಾಯಗಳನ್ನು ಗುಣಪಡಿಸ್ತಾಳೆ. ಹಾಗೆ ತಾನು ದುಡಿದ ಅಲ್ಪ ಸ್ವಲ್ಪ ಹಣದಲ್ಲಿ ತನ್ನ ಮಗನ ಜೊತೆ ಆ ಮಗುವನ್ನು ಕೂಡ ಅವಳು ನೋಡಿಕೊಳ್ತಾ ಇರ್ತಾಳೆ. ಹೀಗೆ ವರ್ಷಗಳು ಕಳೆಯುತ್ತೆ.
ಒಂದು ದಿನ ಅಂಶುಮತಿ ಅನ್ನುವಂಥ ಒಬ್ಬ ಗಂಧರ್ವ ರಾಜಕುಮಾರಿ ಆ ಮನೆಯಲ್ಲಿ ಬೆಳೀತಾ ಇದ್ದಂತಹ ರಾಜವಂಶದ ಯುವಕನನ್ನು ನೋಡ್ತಾಳೆ. ಏಕೆಂದರೆ ಆ ಯುವಕ ತುಂಬ ಆಕರ್ಷಕವಾಗಿ ಇರ್ತಾನೆ, ಎಲ್ಲ ವಿದ್ಯೆಗಳನ್ನು ಬಲ್ಲವನಾಗಿರ್ತಾನೆ. ಹಾಗಾಗಿ ಆ ಗಂಧರ್ವ ರಾಜಕುಮಾರಿ ಆ ರಾಜಕುಮಾರನನ್ನು ಮೋಹಿಸ್ತಾಳೆ. ಅಲ್ಲಿಂದ ಅವಳ ಪ್ರೀತಿ ಆರಂಭ ಆಗತ್ತೆ. ಕೆಲವು ದಿನಗಳ ನಂತರದಲ್ಲಿ ಅಂಶುಮತಿ ತನ್ನ ತಂದೆ ತಾಯಿಯವರ ಜೊತೆ ಆ ಬಡ ಕುಟುಂಬದಲ್ಲಿ ಇರುವಂಥ ರಾಜಕುಮಾರನ ಬಗ್ಗೆ ತಿಳಿಸ್ತಾಳೆ. ಹಾಗೆ ತಾನು ಆತನನ್ನೇ ಮದುವೆಯಾಗುವಂಥ ಇಚ್ಛೆ ಇದೆ ಅನ್ನುವಂಥ ಆಸೆಯನ್ನು ಕೂಡ ವ್ಯಕ್ತಪಡಿಸ್ತಾಳೆ. ಇದರ ಪರಿಣಾಮವಾಗಿ ಪರಶಿವನು ಅಂಶುಮತಿಯ ಪೋಷಕರ ಕನಸಿನಲ್ಲಿ ಕಾಣಿಸ್ಕೊಳ್ತಾನೆ ಮತ್ತು ಅವರ ಮಗಳನ್ನು ರಾಜಕುಮಾರನಿಗೆ ಮದುವೆ ಮಾಡಿಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಕನಸಿನಲ್ಲಿ ಕಾಣ್ತಾರೆ. ಹಾಗಾಗಿ ಅಂಶುಮತಿಯ ತಂದೆ ತಾಯಿಯಂದರು ಶಿವನ ಆಜ್ಞೆಯಂತೆ ಆ ಬಡತನದಲ್ಲಿ ಬೆಳೀತಾ ಇದ್ದಂತಹ ರಾಜಕುಮಾರನನ್ನು ತನ್ನ ಮಗಳಿಗೆ ವಿವಾಹ ಮಾಡಿಕೊಳ್ಳಿಕ್ಕೆ ಸಿದ್ಧರಾಗ್ತಾರೆ. ತಮ್ಮ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅಂಶುಮತಿಯ ವಿವಾಹ ಆ ರಾಜಕುಮಾರನ ಜೊತೆ ನೆರವೇರುತ್ತೆ. ಕೊನೆಗೆ ಆ ರಾಜಕುಮಾರ ತನ್ನ ಹಿಂದಿನ ವೃತ್ತಾಂತವನ್ನು ಜ್ಞಾಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾಗಿ ಒಂದು ಅಪೂರ್ವವಾದಂತಹ ವೇಳೆಯಲ್ಲಿ ಅವನಿಗೆ ತನ್ನ ಬಾಲ್ಯದ ನೆನಪುಗಳು ಕಾಡುತ್ತೆ, ಬಾಲ್ಯದ ನೆನಪುಗಳು ಜ್ಞಾಪಕಕ್ಕೆ ಬರುತ್ತೆ. ಅದೇನೆಂದರೆ ತನ್ನ ತಂದೆ ತಾಯಿಯಂದರು ರಾಜ ದಂಪತಿಗಳಾಗಿದ್ದರು, ಅವರನ್ನು ಶತ್ರು ಸೈನ್ಯ ಸೋಲಿಸಿ ಸೆರೆಯಲ್ಲಿಟ್ಟಿದ್ರು. ಹಾಗೆ ಈ ರಾಜಕುಮಾರನನ್ನು ಕದ್ದೊಯ್ಯುವಂತಹ ಸಂದರ್ಭದಲ್ಲಿ ಕುದುರೆಯ ಮೇಲಿಂದ ಅವನು ಕೆಳಗೆ ಬಿದ್ದು ಈಕೆಯ ಕೈಗೆ ಸಿಕ್ಕುವಂಥದ್ದು, ಹಾಗೆ ಆ ಬಡ ಕುಟುಂಬದಲ್ಲೇ ಅವನು ಬೆಳೆಯುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಅವನು ಜ್ಞಾಪಿಸ್ಕೊಳ್ತಾನೆ. ಹಾಗಾಗಿ ಮತ್ತೆ ಆ ರಾಜಕುಮಾರ ಪರಶಿವನ ಅನುಗ್ರಹದಿಂದ ಧೈರ್ಯವನ್ನು ತಾಳಿ ತನ್ನ ಅರಮನೆಗೆ ಹಿಂದಿರುಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆ ಅರಮನೆಯಲ್ಲಿ ತನ್ನ ಶತ್ರುಗಳೇ ತುಂಬಿರ್ತಾರೆ, ಅವರನ್ನೆಲ್ಲ ಅರಮನೆಯಿಂದ ಓಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಫಲನಾಗ್ತಾನೆ. ಹಾಗೆ ಅಲ್ಲೇ ಸೆರೆಯಲ್ಲಿದ್ದಂತಹ ತನ್ನ ತಂದೆ ತಾಯಂದಿರನ್ನು ಕೂಡ ಬಿಡಿಸಿ ಹೊರಗೆ ತರ್ತಾನೆ ಮತ್ತು ತನ್ನ ತಂದೆಯನ್ನು ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಇದರಿಂದ ಕಳೆದುಕೊಂಡಿದ್ದಂತಹ ತನ್ನ ರಾಜ್ಯವನ್ನು ಮತ್ತೆ ಮರಳಿ ಪಡ್ಕೊಳ್ತಾನೆ. ಹಾಗೆ ತನ್ನ ಕೃತಜ್ಞತೆಯ ಸಂಕೇತವಾಗಿ ರಾಜಕುಮಾರ ಆ ಮಹಿಳೆಯನ್ನು ಮತ್ತು ಅವಳ ಮಗನನ್ನು ತನ್ನ ಅರಮನೆಗೆ ಕರ್ಕೊಂಡು ಬರ್ತಾನೆ. ಹೀಗೆ ತನಗೆ ಬೇಕಾದಾಗ ತನ್ನ ಜೊತೆಯಲ್ಲಿ ನಿಂತಿದ್ದಂತಹ ಈ ಕುಟುಂಬವನ್ನು ಅವನು ಬೆಂಬಲಿಸ್ತಾನೆ. ಹಾಗಾಗಿ ಭಿಕ್ಷಾಟನೆ ಮಾಡಿ ತನ್ನ ಜೀವನವನ್ನು ನಡೆಸ್ತಾ ಇದ್ದಂತಹ ಆ ಮಹಿಳೆಗೆ ಅರಮನೆಯ ಸತ್ಕಾರ ದೊರೆಯುವಂತಾಗತ್ತೆ. ಹಾಗಾಗಿ ತನ್ನ ಜೀವಮಾನ ಪೂರ್ತಿ ಅರಮನೆಯಲ್ಲೇ ಕಳೆಯುವಂತಾಗತ್ತೆ. ಹಾಗೆ ತನ್ನ ಮಗನಿಗೂ ಕೂಡ ಆ ಸ್ಥಾನದಲ್ಲಿ ಒಳ್ಳೆಯ ಸ್ಥಾನ ಸಿಕ್ಕತ್ತೆ. ಹಾಗಾಗಿ ಅವರ ಜೀವನ ವೈಭವೋಪೇತವಾಗಿ ಮುಂದುವರಿಯುತ್ತೆ. ಇದು ಎಲ್ಲ ಸಾಧ್ಯವಾದಕ್ಕೆ ಕಾರಣವಾಗಿರುವಂಥದ್ದು ಒಂದು ಪೂಜೆ, ಅದು ಆ ಮಹಿಳೆ ಮಾಡ್ತಾ ಇದ್ದಂತಹ ಪ್ರದೋಷ ಪೂಜೆ. ಪ್ರತಿದಿನ ಭಿಕ್ಷಾಟನೆಯನ್ನು ಮುಗಿಸಿ ಸಂಜೆ ಮನೆಗೆ ವಾಪಸ್ಸು ಬರುವಂತಹ ಸಂದರ್ಭದಲ್ಲಿ ಶಿವನನ್ನು ಆರಾಧನೆ ಮಾಡ್ತಾ ಬರ್ತಾ ಇದ್ಲು, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಬರ್ತಾ ಇದ್ಲು. ಹಾಗಾಗಿನೇ ಈ ತ್ರಯೋದಶಿಯ ದಿನ ಸಂಜೆಯ ಸಮಯದಲ್ಲಿ ಆಕೆ ತನಗೆ ತಿಳಿಯದಂತೆ ಶಿವನಾಮವನ್ನು ಸ್ಮರಣೆ ಮಾಡ್ತಾ ಬಂದಿದ್ದರಿಂದ ಶಿವನು ಆ ಮಹಿಳೆಗೆ ಒಲಿದು ಬಂದ. ಅದು ಆ ರಾಜಕುಮಾರನ ರೂಪದಲ್ಲಿ ಬಂದು ಆಕೆಯ ಭಕ್ತಿಯನ್ನು ಪರೀಕ್ಷೆ ಮಾಡಿ ಕೊನೆಗೆ ಅನುಗ್ರಹವನ್ನುಂಟು ಮಾಡ್ದ. ಹಾಗಾಗಿ ಭಿಕ್ಷಾಟನೆಯನ್ನು ನಿಲ್ಲಿಸಿ ಆ ಅರಮನೆಯಲ್ಲೇ ರಾಜಮಾತೆಯ ಗೌರವ ಸ್ಥಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಯಿತು ಆ ಮಹಿಳೆಗೆ. ಹಾಗಾಗಿ ಬಂಧುಗಳೇ, ಒಂದು ಪ್ರದೋಷ ಪೂಜೆ ತಿಳಿದು ಮಾಡುವಂಥದ್ದು, ತಿಳಿಯದೇ ಮಾಡುವಂಥದ್ದು, ಒಟ್ಟಾರೆ ಈ ಪ್ರದೋಷ ಕಾಲದಲ್ಲಿ ಬಹಳ ವಿಶೇಷವಾಗಿ ತ್ರಿಮೂರ್ತಿಗಳ ಆರಾಧನೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಈ ಒಂದು ದಂತಕಥೆಯಿಂದ ನಮಗೆ ತಿಳಿದು ಬರುತ್ತೆ. ಈ ಪ್ರದೋಷ ಸಮಯ ಬಹಳ ವಿಶೇಷವಾಗಿರುವಂಥದ್ದು ಅಂತ ಕೇಳಿದ್ವಿ. ಹಾಗಾಗಿ ಈ ಪ್ರದೋಷ ಅಂತ ಹೇಳಿದ್ರೆ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅಮೃತಕ್ಕಾಗಿ ದೇವದಾನವರು ಕ್ಷೀರ ಸಾಗರವನ್ನು ಕಡೆಯುವಂತಹ ಸಂದರ್ಭದಲ್ಲಿ ಹಲಹಲ ವಿಷ ಉಕ್ಕಿ ಬರುತ್ತೆ. ಆಗ ಧ್ಯಾನಾವಸ್ಥೆಯಲ್ಲಿದ್ದಂತಹ ಶಿವ ಲೋಕವನ್ನು ಕಾಪಾಡಲಿಕ್ಕೆ ಎಚ್ಚರಗೊಳ್ತಾನೆ. ಆ ಎಚ್ಚರಗೊಂಡ ಕಾಲವೇ ಪ್ರದೋಷ ಕಾಲ ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಸಾಮಾನ್ಯವಾಗಿ ಧ್ಯಾನದಿಂದ ಶಿವ ಎಚ್ಚರಗೊಂಡಾಗ ಕೋಪದಿಂದ ಹೇಳುವಂಥದ್ದು ಸಹಜ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಎಚ್ಚರಗೊಂಡಂತಹ ಶಿವ ಹಲಹಲ ವಿಷವನ್ನು ಕುಡಿಲಿಕ್ಕೆ ಆಗಮಿಸ್ತಾನೆ. ಬರುವ ದಾರಿಯಲ್ಲಿ ನಂದಿಯ ಮೇಲೆ ಆನಂದ ತಾಂಡವ ನೃತ್ಯವನ್ನು ಮಾಡ್ತಾ ಬರ್ತಾನೆ. ಹಾಗಾಗಿನೇ ಈ ಸಂತೋಷಕ್ಕಾಗಿ ನೃತ್ಯ ಮಾಡುವಂತಹ ವಿಧಾನ ಅಲ್ಲಿಂದ ಆರಂಭ ಆಯಿತು. ಇನ್ನು
ರುದ್ರ ತಾಂಡವ ಅಂತ ಹೇಳಿದ್ರೆ ಪ್ರಪಂಚದ ಪ್ರಳಯಕ್ಕಾಗಿ ಮಾಡುವಂತಹ ಒಂದು ನೃತ್ಯದ ಮುನ್ಸೂಚನೆ ಅದು. ಹಾಗಾಗಿನೇ ಸ್ವಯಂ ಸಂತೋಷದಿಂದ ಅಲ್ಲಿಗೆ ಬಂದಂತಹ ಪರಶಿವ ಆಲಾಹಲವನ್ನು ಕುಡಿದು ಮೂರ್ಛೆ ತಪ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಗಂಗೆಯನ್ನ ಕರೆದು ಶಿವನ ದೇಹಕ್ಕೆ ನೀರಿನಿಂದ ಪ್ರೋಕ್ಷಣೆ ಮಾಡ್ತಾರೆ. ಇದನ್ನೇ ರುದ್ರಾಭಿಷೇಕ ಅನ್ನುವಂಥ ಹೆಸರಿನಿಂದ ಕೂಡ ಕರೆಯುವಂಥದ್ದು. ಆ ದಿನದಿಂದ ಪ್ರತಿ 15 ದಿನಗಳಿಗೊಮ್ಮೆ ಬರುವಂತಹ ಈ ತ್ರಯೋದಶಿಯ ದಿನ ಏನಿದೆ ಆ ಸಂಜೆ ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ಯಾರು ಈ ತ್ರಯೋದಶಿಯ ದಿನ ಉಪವಾಸವನ್ನು ಮಾಡಿ ಶಿವನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಶಿವನ ಅನುಗ್ರಹ ಉಂಟಾಗುತ್ತೆ. ಹಾಗೆ ಎಲ್ಲ ದೇವರುಗಳ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದೇ ಒಂದು ಪ್ರದೋಷ ಪೂಜೆಯನ್ನು ಮಾಡಿದ್ರೆ ಸಾಕು. ಹಾಗೆ ಈ ಪ್ರದೋಷದ ಸಮಯದಲ್ಲಿ ಶಿವನ ಅಷ್ಟೋತ್ತರವನ್ನು ಪಠಣ ಮಾಡಬೇಕು. ಶಿವನಿಗೆ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡುವಂಥದ್ದು, ಹಾಗೆ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳುವಂಥದ್ದು, ಇನ್ನು ಶಿವನ ದೇವಾಲಯದಲ್ಲಿ ದೀಪವನ್ನು ಹಚ್ಚುವಂಥದ್ದು, ಇವೆಲ್ಲವನ್ನ ಈ ಪ್ರದೋಷ ಸಮಯದಲ್ಲಿ ಮಾಡಬೇಕು. ಇದರಿಂದ ನಾವು ಮಾಡಿರುವಂತಹ ಪಾಪಗಳು ಮುಕ್ತವಾಗುತ್ತೆ. ಹಾಗೆ ಶಿವನ ಅನುಗ್ರಹವನ್ನ ಪಡ್ಕೊಂಡು ಆಯಸ್ಸು, ಆರೋಗ್ಯ ಹಾಗೆ ತೇಜಸ್ಸನ್ನು ಪಡ್ಕೊಳ್ಳಿಕ್ಕೆ ಈ ಪ್ರದೋಷ ಪೂಜೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ಸಂಜೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಇಲ್ಲ ಶಿವನ ದರ್ಶನವನ್ನು ಮಾಡಿ. ಯಾವುದಾದ್ರೂ ಒಂದು ಶಿವ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ. ಹೀಗೆ ಅಪರೂಪಕ್ಕೆ ಗುರುವಾರದ ದಿನ ಬರುವಂತಹ ಈ ಪ್ರದೋಷ ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ, ಶಿವನ ಅನುಗ್ರಹವನ್ನು ಪಡ್ಕೊಳ್ಳಿ. ಶಿವನ ಜೊತೆಗೆ ಇನ್ನು ಉಳಿದ ಎಲ್ಲ ದೇವರುಗಳ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸಂಜೆ ಸೂರ್ಯಾಸ್ತ ಸಮಯಕ್ಕಿಂತ 1 ಗಂಟೆ ಮೊದಲು, ಸೂರ್ಯಾಸ್ತ ಸಮಯದ 1 ಗಂಟೆಯ ನಂತರದಲ್ಲಿ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಭೇಟಿ ಮಾಡಿ ದರ್ಶನ ಮಾಡಿ ಒಳ್ಳೆಯದಾಗತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನೀವು ಮಾಡುವಂಥ ಕೆಲಸಗಳು ನಿಮ್ಮ ಪರವಾಗಿರುತ್ತೆ. ಏಕೆಂದರೆ ತುಂಬ ಕೆಲಸಗಳು ಅನುಕೂಲದ ಸ್ಥಿತಿಯನ್ನು ತಲುಪುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಈ ದಿನದ ಕೆಲಸಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಇಷ್ಟಪಡುವಂತಹ ಕೆಲಸಗಳೇ ನಿಮಗೆ ಒದಗಿ ಬರುವಂಥದ್ದು ಕೂಡ ಆಗುತ್ತೆ. ಹಾಗೆ ಇಷ್ಟಪಟ್ಟು ಕೆಲಸಗಳನ್ನು ಮಾಡಿದಾಗ ಕೆಲಸದ ಹೊರೆ ಇರಲ್ಲ, ಒತ್ತಡಗಳಿರಲ್ಲ, ಬಹಳ ಖುಷಿಯಾಗಿ ಸಂತೋಷದಿಂದ ಮಾಡ್ತೀರಿ ಈ ದಿನದ ಜವಾಬ್ದಾರಿಯನ್ನು. ಹಾಗೆ ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಒಂದು ಪ್ರಯತ್ನ ತಲುಪುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಹಣಕಾಸಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಇನ್ನಿತರ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಕಂಡುಬರ್ತಾ ಇದೆ. ಹಾಗೆ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸಿದೆ. ಜೊತೆಗೆ ಈ ದಿನ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಯಾವುದೇ ಕೆಲಸದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾರೆ. ಆದರೆ ಈ ದಿನ ನಿಮ್ಮ ನೆರೆಹೊರೆಯವರೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಅವರ ಸಣ್ಣ ಪುಟ್ಟ ತಪ್ಪುಗಳೇನಿದೆ, ದೋಷಗಳೇನಿದೆ, ಅದನ್ನು ಕ್ಷಮಿಸುವಂಥ ಒಂದು ಔದಾರ್ಯವನ್ನು ತೋರಿಸ್ಬೇಕು. ಇದರಿಂದ ಒಳ್ಳೆಯ ದಿನವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಒಂದು ಕೆಲಸವನ್ನು ಆರಂಭ ಮಾಡಿದ್ರೆ ಅದು ನಿಮ್ಮ ಅಸಮಾಧಾನಕ್ಕೆ ಕಾರಣವಾಗುವಂಥದ್ದಾಗತ್ತೆ. ಏಕೆಂತ ಹೇಳಿದ್ರೆ ಅದು ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು, ಅಥವಾ ಅದರ ಪ್ರಾರಂಭ ಸರಿಯಾಗಿ ಆಗಿದೆಯೋ ಇಲ್ಲವೋ ಅನ್ನುವಂಥ ಒಂದು ಅನುಮಾನ ಕೂಡ ನಿಮಗೆ ಪ್ರಾರಂಭ ಆಗತ್ತೆ. ಇದರಿಂದ ಆ ಕೆಲಸವನ್ನು ಮತ್ತೆ ಆರಂಭ ಮಾಡುವಂಥದ್ದು, ಇದರಿಂದ ಸ್ವಲ್ಪ ಸಮಯ ಶ್ರಮ ವ್ಯರ್ಥವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳ ಬಯಕೆಗಳೇನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಮನಃಶಾಸ್ತ್ರವನ್ನು ಬಲ್ಲಂಥವರು, ಸೈಕಾಲಜಿಯನ್ನು ಈ ದಿನ ಬಹಳ ಚೆನ್ನಾಗಿ ನೀವು ಅರ್ಥೈಸ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಆದಾಯ, ನಿಮ್ಮ ಖರ್ಚು ವೆಚ್ಚಗಳ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಸಂಬಂಧಗಳನ್ನು ಉತ್ತಮಪಡಿಸಲಿಕ್ಕೆ ಕೆಲವು ಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದು ಇದೆ. ಹಾಗಾಗಿ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡುವಂಥದ್ದು
ಬಹಳ ಕಷ್ಟದ ಕೆಲಸ. ಈ ದಿನ ಇದ್ದ ಹಾಗೆ ನಾಳೆ ದಿನ ಇಲ್ಲ. ಅದಕ್ಕಾಗಿ ಈ ದಿನ ಪೂರ್ವ ಯೋಜಿತ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸೋಮಾರಿತನವನ್ನು ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಸಂತೋಷ ಇದೆ, ಕುಟುಂಬದಲ್ಲಿ ಬೆಂಬಲ ಇದೆ. ಅಂದರೆ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳನ್ನು ಅವರು ಕೂಡ ಎಂಡಾರ್ಸ್ ಮಾಡ್ತಾರೆ. ಅವರ ಸಪೋರ್ಟ್ ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಸ್ಥಿತಿಯಲ್ಲಿರುವಂಥವ್ರಿಗೆ ಈ ದಿನ ಒಂದು ಆಶಾಕಿರಣ ದೊರೆಯುವಂಥ ದಿನ. ಏನೋ ಒಂದು ಭರವಸೆಯ ಬೆಳಕು ನಿಮಗೆ ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಬಹಳ ನಿರೀಕ್ಷಿತ ಸುದ್ದಿಯೊಂದನ್ನು ಪಡ್ಕೊಳ್ಳುವಂಥ ದಿನ. ಬಹಳ ದಿನಗಳಿಂದ ನೀವು ಕಾಯ್ತಾ ಇದ್ದೀರಿ, ಅಂತಹ ಒಂದು ಸಿಹಿ ಸುದ್ದಿ ಈ ದಿನ ನಿಮ್ಮನ್ನು ತಲುಪತ್ತೆ. ಈ ದಿನದ ಹಣಕಾಸಿನ ವ್ಯವಹಾರಗಳು ಬಹಳ ಚಮತ್ಕಾರವನ್ನು ಉಂಟು ಮಾಡುವಂಥದ್ದು. ನೋಡಿ, ನೀವು ಮಾಡೋ ಪ್ರಯತ್ನ ಸಫಲವಾಗುತ್ತೆ, ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥದ್ದು. ಆದರೆ ನಿಮ್ಮ ಪ್ರೀತಿಪಾತ್ರರ ಜೊತೆಯಲ್ಲಿ ವರ್ತನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹಠದ ಸ್ವಭಾವ ಇರುತ್ತೆ. ಆ ಮೊಂಡುತನವನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು. ಎಲ್ಲರಲ್ಲಿ ಒಂದಾಗಿ ಬೆರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ದೇವತೆಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗಾಗಿ ನಿಮಗೆ ಗೊತ್ತಿದೆ ಯಾವ ದೇವತೆ ಅಥವಾ ಯಾವ ದೇವರು ನಿಮಗೆ ಅದೃಷ್ಟವನ್ನು ತರ್ತಾರೆ. ನೀವು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ಇದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲಗಳು, ಸ್ವಲ್ಪ ಚಿಂತೆ ಇರುವಂಥ ದಿನ. ಆದರೆ ಒಳ್ಳೆಯ ದಿನ. ಇನ್ನು ಹಳೆಯ ವಿಚಾರಗಳ ಬಗ್ಗೆ ಪುನಃ ಆಲೋಚನೆ ಮಾಡುವಂಥದ್ದು. ಇದರಿಂದ ನಿಮ್ಮ ಚಿಂತೆ ಜಾಸ್ತಿಯಾಗುತ್ತೆ, ಸಮಯ ವ್ಯರ್ಥವಾಗುತ್ತೆ. ಇನ್ನು ವಿಶೇಷವಾಗಿ ಸಂಜೆಯ ಹೊತ್ತಿಗೆ ಎಲ್ಲವೂ ಕೂಡ ಸರಿ ಹೋಗುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ಸಂಜೆ ನೀವು ಮೃತ್ಯುಂಜಯ ಜಪವನ್ನು ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳಿಕೊಳ್ಳಿ. ಸಾಧ್ಯ ಆದರೆ ಶಿವನ ದರ್ಶನ ಮಾಡಿ ಅದ್ಭುತವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಅನಿರೀಕ್ಷಿತವಾಗಿ ಭೇಟಿಯಾಗುವಂಥ ಸ್ನೇಹಿತರು, ಬಂಧುಗಳು, ಅಪರಿಚಿತ ವ್ಯಕ್ತಿಗಳು ಈ ದಿನ ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಒತ್ತಡವನ್ನು ತರುವಂಥದ್ದು ಇದೆ. ಹಾಗಾಗಿ ಯಾವುದೋ ಒಂದು ಸುದ್ದಿಗೆ, ಅದರಲ್ಲೂ ಗಾಳಿ ಸುದ್ದಿ, ಅದರಲ್ಲಿ ಹುರುಳಿಲ್ಲ, ಸಾರ ಇಲ್ಲ, ಅಂಥದ್ದಕ್ಕೆ ಈ ದಿನ ಹೆಚ್ಚು ಸಮಯವನ್ನು ವಿನಿಯೋಗ ಮಾಡ್ತೀರಿ. ಅದು ನಿಮ್ಮ ಚಿಂತೆಯನ್ನು ಇಮ್ಮಡಿಗೊಳಿಸುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಅಸ್ತವ್ಯಸ್ತ ಆಗಲಿಕ್ಕೆ ನೀವು ಮಾಡುವಂತಹ ಚಿಂತೆ ಕಾರಣವಾಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಸಮತೋಲನದಲ್ಲಿ ಇರುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ವಿವಾಹ ಆಗಿರುವಂಥವರು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕಾಣುವಂಥದ್ದು ಇದೆ. ಭಿನ್ನಾಭಿಪ್ರಾಯಗಳು ಬರುತ್ತೆ, ವಾದ ವಿವಾದಗಳಲ್ಲಿ ಈ ದಿನ ಭಾಗವಹಿಸಿಬಿಡ್ತೀರಿ. ನಿಮಗೆ ಗೊತ್ತಿಲ್ಲ, ಪರಿಸ್ಥಿತಿ ನಿಮ್ಮ ಕೈಮೀರುವಂಥ ಸಾಧ್ಯತೆಗಳಿದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 8. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಅದ್ಭುತ ಯಶಸ್ಸನ್ನು ಕಾಣುವಂಥ ದಿನ. ಅದರಲ್ಲೂ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ, ಗಣ್ಯರ ಭೇಟಿ ಈ ದಿನ ನಿಮಗೆ ಒಳ್ಳೆಯ ಬೆಂಬಲವನ್ನು ತರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನೀವು ಮಾಡುವಂತಹ ಪ್ರಯಾಣ ಏನಿದೆ ಅದು ತುಂಬ ಲಾಭವನ್ನು, ಶುಭವನ್ನು ತರುವಂಥದ್ದು. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ವಿಶೇಷ ರೀತಿಯಲ್ಲಿ ಲಾಭಗಳು ಉಂಟಾಗುತ್ತೆ. ಇಲ್ಲಿ ಲಾಭ ಅಂದರೆ ಹಣಕಾಸಿನ ಲಾಭ ಒಂದೇ ಅಲ್ಲ, ಮನಸ್ಸಿಗೆ ಸಂತೋಷ ಆದರೂ ಕೂಡ ಅದು ಲಾಭ. ನಿಮ್ಮ ಆರೋಗ್ಯದಲ್ಲಿ ಒಂದು ಚೇತರಿಕೆ ಇದ್ದರೂ ಕೂಡ ಅದು ಒಂದು ಲಾಭ.
ಹಾಗಾಗಿ ನಿಮಗೆ ಬೇಕಾದಂಥ ಈ ತತ್ಕಾಲಕ್ಕೆ ಬೇಕಾದಂಥ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಈ ದಿನ. ಹಾಗೆ ಈ ದಿನ ನೀವು ಕುಟುಂಬಕ್ಕಾಗಿ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ಅದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ. ಬಹಳ ದಿನಗಳಿಂದ ಒಂದು ಕಾರ್ಯದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗಿತ್ತು, ಡಿಸಿಷನ್ ಮೇಕಿಂಗ್ ಕಷ್ಟ. ಆದರೆ ಈ ದಿನ ಅದಕ್ಕೆ ಒಂದು ಸುಲಭವಾದಂತಹ ಮಾರ್ಗೋಪಾಯ ನಿಮಗೆ ಒದಗಿ ಬರುತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಸಂಬಂಧಗಳನ್ನು ನೀವು ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾರಾಶಿ, ಕನ್ಯಾರಾಶಿಯವರು ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು, ಟ್ಯಾಲೆಂಟನ್ನು ಸಮರ್ಪಕವಾಗಿ ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕಾಗಿ ಒಂದು ಅವಕಾಶ ಇದೆ, ಹಾಗಾಗಿ ಅವಕಾಶದ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ವ್ಯಾಪಾರದ ಕನಸುಗಳನ್ನು ನನಸಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸೃಜನಶೀಲತೆಯನ್ನು ಬಳಸ್ಕೊಳ್ಬೇಕು. ನಿಮ್ಮಲ್ಲಿರುವಂಥ ಒಂದು ವ್ಯಾಪಾರಿ ಧರ್ಮ, ಹಾಗೆ ವ್ಯಾಪಾರದಲ್ಲಿ ಅನುಸರಣೆ ಮಾಡಬೇಕಾಗಿರುವಂತಹ ಕೆಲವು ವಿಧಿವಿಧಾನಗಳಿದೆ, ಅದನ್ನು ಅನುಸರಣೆ ಮಾಡಿಕೊಳ್ಳೋದ್ರಿಂದ ಒಂದು ಒಳ್ಳೆಯ ವ್ಯಾಪಾರಿ ಯೋಜನೆಯನ್ನು ಆರಂಭ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಎಲ್ಲೂ ನಷ್ಟ ಆಗಬಾರ್ದು, ಎಲ್ಲೂ ಮೋಸ ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಒಂದು ಕಣ್ಣಿಡಬೇಕಾಗತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಹಿರಿಯರ ಸಲಹೆ ಅದು ಸರಿಯಾದ ದಿಕ್ಕಿನಲ್ಲಿರುತ್ತೆ ಅನ್ನುವಂಥ ನಂಬಿಕೆಯಿಂದ ಅದನ್ನು ಪರಿಪಾಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸ್ವಾರ್ಥದ ಮನೋಭಾವವನ್ನು ಬಿಡಬೇಕಾಗತ್ತೆ. ಇನ್ನು ನಿಮ್ಮ ಕೆಲಸಗಳನ್ನು ಬೆಂಬಲಿಸುವಂಥವ್ರು, ನಿಮಗೆ ಪೂರಕವಾಗಿ ಕೆಲಸ ಮಾಡುವಂಥವರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಅವರನ್ನು ಗುರುತಿಸಬೇಕು, ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು. ಅವರಿಗೂ ಕೂಡ ಒಂದು ಪ್ರತಿ ಸಹಾಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ, ಯಶಸ್ವಿ ದಿನ ಆಗತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ, ಗುರುದರ್ಶನ ಮಾಡಿ, ನಿಮಗೆ ಇಷ್ಟವಾದಂತಹ ಗುರು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಸಾಮಾನ್ಯ ದಿನವಾಗಿ ಇರುವಂಥದ್ದು, ಏನೂ ವಿಶೇಷತೆಗಳಿಲ್ಲ, ಎಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥ ರೀತಿಯಲ್ಲೇ ಈ ದಿನ ಕಾಣುವಂಥದ್ದು ಇದೆ. ಆದರೆ ಸ್ವಲ್ಪ ಅತಿಯಾಗಿ ಇರುವಂಥ ವರ್ತನೆ, ಅಗ್ರೆಸಿವ್ ನೇಚರ್ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ದುಬಾರಿಯಾಗತ್ತೆ. ಎಲ್ಲೋ ಒಂದು ಕಡೆ ಸಂಬಂಧವನ್ನು ಕಳ್ಕೊಳ್ಳುವಂಥದ್ದು, ಹಣಕಾಸಿನ ನಷ್ಟ, ಅಧಿಕವಾದ ರೀತಿಯಲ್ಲಿ ಪ್ರಯಾಣ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಯಾವುದೋ ಒಂದು ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಈ ದಿನ ಯಾವುದೇ ವ್ಯಕ್ತಿಯ ಜೊತೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಬೇಡಿ, ಅವರ ಜೊತೆ ನೀವು ಕೂಡ ಸಹಮತಿಸಬೇಕು. ಹಾಗಾಗಿ ಈ ದಿನ ಕುಟುಂಬದಲ್ಲಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ಅಥವಾ ಪ್ರಯಾಣದ ಸಂದರ್ಭದಲ್ಲಾಗಲಿ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಕೆಲವು ಕಾಂಪ್ರಮೈಸನ್ನು ಮಾಡಿಕೊಳ್ಬೇಕು, ಕೆಲವನ್ನು ಬಿಡಬೇಕು. ಬಿಟ್ಟಾಗ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯಲ್ಲಿ ಕಠೋರವಾದಂತಹ ತೀರ್ಮಾನವನ್ನು ಕೈಗೊಳ್ಳಬೇಡಿ. ನಿಮ್ಮ ಕೋಪ ತಾಪಗಳನ್ನು ಸ್ವಲ್ಪ ಹದ್ದುಬಸ್ತಿನಲ್ಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ದೂರದ ಪ್ರಯಾಣ ನಿಮಗೆ ಅಷ್ಟಾಗಿ ಶುಭವನ್ನು ತರ್ತಾ ಇಲ್ಲ, ಆದ್ದರಿಂದ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಮುನ್ನೆಚ್ಚರಿಕೆ ಬೇಕು. ಇಲ್ಲಾಂತ ಹೇಳಿದ್ರೆ ಆ ಪ್ರಯಾಣವನ್ನು ಒಂದೆರಡು ದಿನ ಮುಂದಕ್ಕೆ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿಯ ಜೊತೆಗಿನ ಸಂಬಂಧ ಉತ್ತಮವಾಗಿರುತ್ತೆ. ಸ್ವಲ್ಪ ಧಾರಾಳತನ ಬೇಕು, ಅಕಾಮಡೇಟಿವ್ ಆಗಿರಬೇಕು ಈ ದಿನದಲ್ಲಿ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿಯವರು ಈ ದಿನ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ದಿನ. ನೋಡಿ, ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಪರಿಸ್ಥಿತಿಗಳು ಹಾಗೇ ಇರುತ್ತೆ, ನಿಮ್ಮನ್ನು ಕೆರಳಿಸುವಂಥವರಿದ್ದಾರೆ, ನಿಮ್ಮನ್ನು ಕೋಪ ತರಿಸುವಂತಹ ಸ್ಥಿತಿಯಲ್ಲಿ ದೂಡುವಂಥವರು ಇದ್ದಾರೆ. ಹಾಗಾಗಿ ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ದೊಡ್ಡತನವನ್ನು ಇಟ್ಕೊಂಡ್ರೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗುತ್ತೆ. ಹಾಗೆ
ಈ ದಿನ ದೀರ್ಘಾವಧಿಯ ಫಲಿತಾಂಶಗಳನ್ನು ನೀವು ಹಾಕಿಕೊಳ್ಳುವಂತಹ ದಿನ ಕೂಡ. ನಾಳೆಗೆ ಅಂದರೆ ಭವಿಷ್ಯಕ್ಕೆ ಏನು ಬೇಕಾಗಿದೆ ಅನ್ನೋಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಬರುವಂತಹ ದಿನ. ಹಾಗಾಗಿ ಮನಸ್ಸನ್ನು ಸಮಸ್ಥಿತಿಯಲ್ಲಿಟ್ಕೊಳ್ಳಿ, ಒಂದು ವಿಷನ್ ಇರಲಿ, ನಾಳೆ ಈ ಕೆಲಸವನ್ನು ಮಾಡಿದ್ರೆ ಇನ್ನು ಮುಂದೆ ಬರುವಂಥ ಫಲಿತಾಂಶಗಳು ಹೇಗಿರುತ್ತೆ, ಅದರ ಸಾಧಕ ಬಾಧಕಗಳೇನು ಅನ್ನೋಂಥದ್ದನ್ನು ಮೊದಲೇ ನೀವು ತೀರ್ಮಾನ ಮಾಡಿಕೊಂಡು ಮುಂದುವರಿಯುವಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ಯಶಸ್ಸಿಗೆ ಶ್ರಮಿಸಿರುವಂಥವರು ಹಲವಾರು ಮಂದಿ ಇದ್ದಾರೆ. ನೀವು ಈ ದಿನ ಈ ಸ್ಥಿತಿಗೆ ಬರಬೇಕು, ಏನೋ ಒಂದು ರೀತಿಯಲ್ಲಿ ಸಾಧನೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರಿಗೆ ಕೃತಜ್ಞತೆಯನ್ನು ಹೇಳುವಂತಹ ಸನ್ನಿವೇಶ ಈ ದಿನ ಬರ್ತಾ ಇದೆ. ಹಾಗಾಗಿ ಧಾರಾಳವಾಗಿ ಅವರ ಬೇಕು ಬೇಡಗಳನ್ನು ಪೂರೈಕೆ ಮಾಡಿ. ಹಾಗೆ ಈ ದಿನ ಅವರ ಸೇವೆಯನ್ನು ಮಾಡುವಂಥದ್ದು ಅಥವಾ ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಧಾರಾಳತನವನ್ನು ಹೊಂದಬೇಕಾಗತ್ತೆ. ಇನ್ನು ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಿಪುಣತನ ಕಾಡುವಂಥದ್ದು ಈ ದಿನ ಇದೆ. ಹಾಗಾಗಿ ಸ್ವಲ್ಪ ಧಾರಾಳತನ ಇದ್ದಾಗ ಕೆಲವು ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಬಾಂಧವರು ಯಾರಿದ್ದಾರೆ ಅಥವಾ ನಿಮ್ಮ ಸಂಗಾತಿ, ಅವರ ಜೊತೆಗಿನ ವರ್ತನೆ ಈ ದಿನ ಬಹಳ ಸೌಮ್ಯವಾಗಿರಲಿ. ಕಠಿಣ ಮಾತುಗಳನ್ನು ಅಥವಾ ಕಠಿಣ ಶಬ್ದಗಳನ್ನು ಬಳಸಬೇಡಿ ಈ ದಿನ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಗುರು ದರ್ಶನ ಮಾಡಿ, ರಾಘವೇಂದ್ರ ಸ್ವಾಮಿಗಳನ್ನು, ಸಾಯಿಬಾಬಾರನ್ನು, ದಕ್ಷಿಣ ಮೂರ್ತಿಗಳನ್ನು ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ವೃತ್ತಿಪರರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳಿದೆ. ಅಂದರೆ ನೀವು ಯಾವ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅಥವಾ ನೀವು ಏನನ್ನು ಹೆಚ್ಚು ಇಷ್ಟಪಡ್ತೀರಿ ಅಂಥ ಕೆಲಸವನ್ನೇ ಮಾಡುವಂಥ, ಅದರಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಪಡೆದಿರುವಂಥ ವ್ಯಕ್ತಿಯನ್ನು ಭೇಟಿ ಮಾಡ್ತೀರಿ. ಇದು ನಿಮಗೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಡುತ್ತೆ. ಹಾಗೆ ಒಂದು ಹೊಸ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ. ಹಾಗೆ ಈ ದಿನ ನಿಮ್ಮ ಅನುಭವವನ್ನು ಅಂಥ ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳುವಂಥ ಒಂದು ವಿಶೇಷ ಸನ್ನಿವೇಶ ಕೂಡ ಇದೆ. ಇದರಿಂದ ನಿಮ್ಮ ಜ್ಞಾನೋದಯ ಉಂಟಾಗುವಂಥದ್ದು, ಹಾಗೆ ಆ ವಿಚಾರದಲ್ಲಿ ಹೆಚ್ಚಿನ ಪ್ರಭುತ್ವವನ್ನು ಹೊಂದಲಿಕ್ಕೂ ಕೂಡ ಅವಕಾಶವಾಗುತ್ತೆ. ಇದಕ್ಕೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರುವಿನ ಮಾರ್ಗದರ್ಶನ ಇದೆ. ಹಾಗೆ ಈ ಗುರುವಿನ ಶ್ರೀರಕ್ಷೆ ಇರೋದರಿಂದ, ಗುರುವಿನ ಅನುಗ್ರಹ ಇರೋದರಿಂದ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಜ್ಞಾನವನ್ನು ತೆರೆಸುತ್ತೆ, ಒಂದು ಜ್ಞಾನೋದಯ ಆಗುತ್ತೆ, ಒಳಗಿನ ಕಣ್ಣು ತೆರೆಯುವಂಥ ಸಾಧ್ಯತೆಗಳು, ನಿಮ್ಮ ತಪ್ಪು ಒಪ್ಪುಗಳನ್ನು ನೀವೇ ನಿಷ್ಕರ್ಷ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಒದಗಿ ಬರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಎಲ್ಲರೊಂದಿಗೆ ನೀವು ಇರಬೇಕು, ಸಮಷ್ಟಿಯಲ್ಲಿ ಇರಬೇಕು, ಒಂದು ಟೀಮ್ ವರ್ಕನ್ನು ಮಾಡಬೇಕು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಹದಗೊಳಿಸ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವಂಥ ದಿನ. ಸ್ವಲ್ಪ ಪ್ರಯತ್ನಪಟ್ಟರೆ ಯಾವುದೇ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಒಂದು ವಿಶೇಷ ಮಾರ್ಗ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಬೇಕು. ಅವರ ಆರೋಗ್ಯದ ಬಗ್ಗೆ, ಅವರ ಉದ್ಯೋಗದ ಬಗ್ಗೆ ಈ ದಿನ ಸ್ವಲ್ಪ ನೀವು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡುವಂಥ ದಿನ. ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀನಾರಾಯಣರ ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತಗಳಿದ್ದರೂ ಕೂಡ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿಯೇ ಮನಸ್ಸಿಗೆ ಸ್ವಲ್ಪ ಸಮಾಧಾನ ತರುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆಯಿಂದ ನೀವು ಯೋಜನೆಯನ್ನು ಹಾಕಿಕೊಳ್ಳುವಂಥವರು, ಆದರೆ ಈ ದಿನ ನಿಮಗೆ ಅಧಿಕ ಲಾಭವನ್ನು ತಂದುಕೊಡುವಂಥ ಯೋಜನೆಗಳು ನಿಮ್ಮ ಮುಂದೆ ಬರುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಹಿರಿಯರ ಒಂದು ಸಲಹೆಯನ್ನು, ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ನೀವು ಮಾಡುವಂಥ ಒಳ್ಳೆಯ ಕೆಲಸವನ್ನು ನಿಮಗೆ ಬೇಕಾದವರ ಜೊತೆ ಚರ್ಚೆ ಮಾಡಿ, ಆ ಕೆಲಸದ ಬಗ್ಗೆ ಹೇಳಿಕೊಳ್ಳಿ, ಅವರಿಂದ ಬರುವಂತಹ ಸಲಹೆಯನ್ನು ಸ್ವೀಕಾರ ಮಾಡಿ ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಅನುಕೂಲ ಇರುವಂಥ ವ್ಯಕ್ತಿಯ ಜೊತೆಗೆ ಒಂದು ಸಂಬಂಧ ಇದೆ, ಒಂದು ಮಾತುಕತೆ ಇದೆ. ಹಾಗೆ ಅವರ ಜೊತೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡಾಗ ಮನಸ್ಸು ನಿರಾಳವಾಗುತ್ತೆ.
ಹಾಗಾಗಿ ಮನಸ್ಸಿನ ಒಳಗಿರುವಂತಹ ವೇದನೆಗಳು, ಸಮಸ್ಯೆಗಳು, ದುಃಖಗಳು ಏನೇ ಇದ್ದರೂ ಅದನ್ನು ಹೊರಗೆ ಹಾಕುವಂಥ ಒಂದು ಒಳ್ಳೆಯ ಸಂದರ್ಭ ನಿಮಗೆ ಒದಗಿ ಬರುತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ಹಾಗಾಗಿ ಒಂದು ಮುಂದಾಲೋಚನೆಯಿಂದ ನೀವು ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ಅನುಭವಸ್ಥರನ್ನು ಈ ದಿನ ಭೇಟಿ ಮಾಡಿ ಅವರ ಸಲಹೆಯನ್ನು ಕೂಡ ಪಡ್ಕೊಳ್ಬೇಕು. ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ನೆರವು ಈ ದಿನ ನಿಮಗೆ ಅವಿಸ್ಮರಣೀಯವಾಗಿರುವಂಥದ್ದು. ಒಳ್ಳೆಯ ಬೆಂಬಲ ಇದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ಭಾವನೆಗಳು ಮೂಡುವಂತಹ ದಿನ. ನೋಡಿ, ಮನಸ್ಸು ಸಮಸ್ಥಿತಿಯಲ್ಲಿದೆ. ಎಲ್ಲವೂ ಒಳ್ಳೆಯದಾಗಲಿ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಆದರೆ ಅಂಥ ವಿಚಾರಗಳನ್ನು ದಿಕ್ಕು ತಪ್ಪಿಸುವಂಥ ನಿಮ್ಮ ಹಿತ ಶತ್ರುಗಳ ಪ್ರಭಾವ ಈ ದಿನ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುವಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಸೋದರ ಸಂಬಂಧಿಯಿಂದ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲವನ್ನು ಬಯಸಿ ಬಂದಾಗ ಅವರ ಆಂತರ್ಯದಲ್ಲಿ ಏನಿದೆ, ಅವರ ಮನಸ್ಥಿತಿ ಹೇಗಿದೆ, ಆ ಸೈಕಾಲಜಿಯನ್ನು ಈ ದಿನ ನೀವು ಸ್ವಲ್ಪ ಶ್ರಮಪಟ್ಟು ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನ ನಂಬಬೇಡಿ. ಈ ಸಂದರ್ಭದಲ್ಲೇ ನೀವು ಎಷ್ಟೋ ಮಂದಿಯನ್ನು ನಂಬಿ ಮೋಸ ಹೋಗಿದ್ದೀರಿ. ಕೆಲವು ನಷ್ಟಗಳಾಗಿದೆ, ಮಾನ ಅವಮಾನದ ಪ್ರಶ್ನೆಗಳು ಕೂಡ ಇದರಿಂದ ಬಂದಿರುವಂಥದ್ದು ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನೋಂಥ ಒಂದು ಸತ್ಯ ಸಿದ್ಧಾಂತ ನಿಮ್ಮ ಮನಸ್ಸಿಗೆ ಮೂಡಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ವ್ಯಕ್ತಿಯನ್ನು ಅಳಿಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ವರ್ತನೆ ಏನಿದೆ ಅದು ನಿಮ್ಮ ಪ್ರೀತಿಪಾತ್ರರನ್ನು ಕೆರಳಿಸುವಂಥದ್ದು, ಅವರಲ್ಲಿ ಕೋಪವನ್ನು ತರಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ನಿಮ್ಮ ಕೋಪ ತಾಪವನ್ನು, ನಿಮ್ಮ ವರ್ತನೆಯನ್ನು ಸ್ವಲ್ಪ ಸರಿಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಇನ್ನು ವಿಶೇಷವಾಗಿ ಕೆಲವು ಘಟನೆಗಳಿಂದ ಈ ದಿನ ನಿಮ್ಮ ಮನಸ್ಸಿಗೆ ಚಿಂತೆ ಹೆಚ್ಚಾಗುವಂಥದ್ದು ಇದೆ, ಒತ್ತಡಗಳಿರುತ್ತೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಒದಗಿ ಬರುತ್ತೆ. ಹಾಗಾಗಿ ಒಂದು ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಹಾಗಾಗಿ ನಿಮ್ಮ ಸರಿ ತಪ್ಪುಗಳನ್ನು ಈ ದಿನ ನೀವು ನೋಡಿಕೊಳ್ಬೋದು. ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಈ ದಿನ ಬಹಳ ಮುಖ್ಯವಾದಂಥ ಒಂದು ಕೆಲಸ. ಹಾಗೆ ಈ ದಿನ ಸ್ವಲ್ಪ ಆಧ್ಯಾತ್ಮಿಕತೆಯ ಬಗ್ಗೆ ಒಲವು ಇರುವಂಥದ್ದು, ಭಗವಂತ, ದಾನ, ಧರ್ಮ ಇತ್ಯಾದಿ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಈ ದಿನ ಪ್ರಬಲವಾಗಿ ಮೂಡುತ್ತೆ. ಹಾಗೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅಥವಾ ಒಂದು ಯಾತ್ರೆ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಒಂದು ವಿಶೇಷ ಭಾಗ್ಯ ಈ ದಿನ ಒದಗಿ ಬರ್ತಾ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನೀವು ಸಡಿಲಿಸಬೇಡಿ. ಅಂದರೆ ನಿಮ್ಮಲ್ಲಿರುವಂಥ ಒಂದು ಪೊಟೆನ್ಷಿಯಲ್ ಏನಿದೆ, ನಿಮ್ಮ ಎನರ್ಜಿ ಏನಿದೆ, ಅದನ್ನು ಉತ್ತಮ ಕಾರ್ಯಕ್ಕೆ ಬಳಸ್ಕೊಳ್ಳಿ. ಯಾವುದೇ ರೀತಿಯಲ್ಲೂ ಅದು ವ್ಯರ್ಥ ಆಗಬಾರ್ದು, ಆ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಆಕರ್ಷಣೆ ಮಾಡುವಂಥದ್ದು ಇದೆ. ಅವರ ಮಾತು, ಅವರ ಸ್ವಭಾವ ಅಥವಾ ಅವರ ರೂಪ ಲಾವಣ್ಯಗಳು ಈ ದಿನ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ. ಇದರಿಂದ ಸ್ವಲ್ಪ ವಿಚಲಿತರಾಗ್ತೀರಿ. ಹಾಗೆ ವಯೋಧರ್ಮಕ್ಕೆ ಅನುಗುಣವಾಗಿರುವಂಥ ವರ್ತನೆ ಅದು ನಿಮ್ಮ ನಿಯಂತ್ರಣದಲ್ಲಿರಲಿ, ಒಳ್ಳೆಯ ಫಲವನ್ನು ಕಾಣ್ತೀರಿ. ಹಾಗೆ ಯುವಕರು, ಯುವತಿಯರು ಇರುವಂಥ ಎನರ್ಜಿ ಏನಿದೆ, ನಿಮ್ಮ ಡ್ಯಾಶಿಂಗ್ ನೇಚರ್ ಏನಿದೆ, ಅದನ್ನು ಸ್ವಲ್ಪ ಸದ್ಬಳಕೆ ಮಾಡಿಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಹಾಗೆ ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳು ನಿಮಗೆ ಲಭ್ಯವಾಗುತ್ತೆ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳ ಅನಿಭವಂತು. ಎಲ್ಲರಿಗೂ ನಮಸ್ಕಾರ.